उद्यमी हरिंदर शेट्टि विरुद्ध लैंगिक किरुकुळ केस गे संबंधपट्टंते हेण्णूरु बानसवाडि कॉस्मोपॉलिटन क्लब निंद कूड हरिंदर शेट्टियन्न किक औट माडलागिदे। ई हिंदे बेंगळूरु टर्फ क्लब निंद किक औट माडलागित्तु। टर्फ क्लब नल्लि अध्यक्ष स्थानदिंद अवरन्न होरगे अट्टलागित्तु। न्यूस फर्स्ट नल्लि हरिंदर शेट्टि वरदि प्रसारवाद बेन्नल्ले इदीग कॉस्मोपॉलिटन क्लब निंद कूड अवरन्न किक औट माडलागिदे। डिसेंबर 26 रंदु न्यूस फर्स्ट नल्लि वरदि प्रसार माडलागित्तु। इदाद नंतरदल्लि कॉस्मोपॉलिटन क्लब निंद कूड अवरन्न ಹೊರಗೆ ಅಟ್ಟಲಾಗಿದೆ। ಇದು ನ್ಯೂಸ್ ಫಸ್ಟ್ ವರದಿಯ ಇಂಪ್ಯಾಕ್ಟ್। ಹೆಣ್ಣುಮಕ್ಕಳ ಜೊತೆಯಲ್ಲಿ ಅಸಭ್ಯವಾಗಿ ವರ್ತಿಸೋದು ಹಾಗೆ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ಳೋದು ಈ ರೀತಿ ಸಾಲು ಸಾಲು ಆರೋಪಗಳು ಕೇಳೋ ಕೇಸಕ್ಕೆ ತೋಯಿದ್ರ ಕುರಿತಾಗಿ ವಿಸ್ತೃತವಾದ ವರದಿಯನ್ನ ನ್ಯೂಸ್ ಫಸ್ಟ್ ನಲ್ಲೂ ಕೂಡ ಪ್ರಸಾರ ಮಾಡಲಾಗಿತ್ತು। ಟಾಪ್ ಕ್ಲಬ್ ನಿಂದ ಕಿಕ್ ಔಟ್ ಆದ ಬೆನ್ನಲ್ಲೇ ಇದೀಗ ಕಾಸ್ಮೋಪಾಲಿಟನ್ ಕ್ಲಬ್ ನಿಂದ ಕೂಡ ಕಿಕ್ ಔಟ್ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ। ಆ ಮೂಲಕ ನ್ಯೂಸ್ ಫಸ್ಟ್ ಪ್ರಸಾರ ಮಾಡಿದ ವರದಿಗೆ ಇಂಪ್ಯಾಕ್ಟ್ ಲಭ್ಯವಾಗಿದೆ। इवर जमीन नल्ले नर्सरी माड़िदारे बरी गिड मारी वर्षक एरड कोटी संपादने माड़तारे। अवर सीक्रेट्स अन्न कली बेका फ्रीडम आप अन्ना ईगले डाउनलोड माड़ी। कॉस्मोपॉलिटन क्लब निंदा कूड़ा इदीगा किक आउट माड़लागिदे। इदर मत्तष्टु डीटेल्स अन्न नम्म प्रतिनिधि विष्णु प्रसाद नीर्ता होगतारे। लाइव कनेक्टेड इदारे विष्णु प्रसाद, न्यूस पर्सन विस्तृतवागि वरदी प्रसार माड़लागित्तु। हरिंद्र शेट्टि विरुद्ध केळोके सिक्किरुव गंभीर आरोपगळ कुरितागि इदर इंपैक्ट अन्नो रीतियल्लि इदीगा कॉस्मोपॉलिटन क्लब निंदा कूड़ा अवरन्न होरगे अट्टलागिरोदु। डीटेल्स कोड्ता होगोदाद्रे ಖಂಡಿತ ಸ್ಮಿತಾ, ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರುವಂತದ್ದು। ಯಾಕಂತಂದ್ರೆ ಅರಿಂದರ್ ಶೆಟ್ಟಿ ಬೆಂಗಳೂರಿನಲ್ಲಿ ಪ್ರಖ್ಯಾತ ಉದ್ಯಮಿ ಕೂಡ ಆಗಿದ್ದಾರೆ, ಜೊತೆಗೆ ಇತ್ತೀಚೆಗಷ್ಟೇ ಅಂದ್ರೆ ಕಳೆದ 2018 ರಲ್ಲಿ ಅವರನ್ನ ಟರ್ಫ್ ಕ್ಲಬ್ ನಿಂದಲೂ ಕೂಡ ಕಿಕ್ ಔಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು। ನಾಲ್ಕು ಟರ್ಮ್ ಅಂದ್ರೆ ನಾಲ್ಕು ಬಾರಿ ಸತತ ಟರ್ಫ್ ಕ್ಲಬ್ನ ಅಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸಿದಂತಹ ವ್ಯಕ್ತಿ, ಅಲ್ಲಿ ನಡೆದಂತಹ ಕೆಲವೊಂದಷ್ಟು ಅವ್ಯವಹಾರಗಳಿಗೆ ಸಂಬಂಧಪಟ್ಟಂತ ಇವರ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಬಂದಿತ್ತು। ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅದರಲ್ಲೂ ಕುದುರೆಯಾಗಿರುವಂತಹ ಕ್ವಿನ್ಸ್ ಲತೀಫಾ ಏನಿತ್ತು, ಆ ಕುದುರೆಗೆ ಡೋಪಿಂಗ್ ಮಾಡಿದಂತಹ ಒಂದು ಗಂಭೀರವಾದಂತಹ ಆರೋಪ ಕೇಳಬಂದಿತ್ತು। ಈ ಆರೋಪದ ಪ್ರಕರಣದ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಇವರನ್ನು ಕೂಡ ವಿಚಾರಣೆ ನಡೆಸಲಾಗಿತ್ತು, ಮತ್ತೆ ಇವರ ಪಾತ್ರ ಇದೆ ಅಂತ ಹೇಳಿ ಗಂಭೀರ ಆರೋಪ ಬಂದಂತ ನಂತರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕಿಕ್ ಔಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು। ಅಂದ್ರೆ ಒಂದು ಕಡೆ ಟರ್ಫ್ ಕ್ಲಬ್ ನಲ್ಲಿ ನಡೆದಂತ ಘಟನೆಯ ಬಳಿಕ ಹೊರಬಂದಂತ ಇವರು ಕೂಡ ಪುನಃ ಅದೇ ಚಾಳಿಯನ್ನ ಮುಂದುವರಿಸಿದ್ರು ಅನ್ನೋ ಒಂದು ಗಂಭೀರ ಆರೋಪ ಅವರ ಮೇಲೆ ಕೇಳಬಂದಿತ್ತು। ಬೆಂಗಳೂರಿನಲ್ಲಿ ಇರುವಂತ ಅದರಲ್ಲೂ ಹೆಣ್ಣೂರು ಬಾಣಸವಾಡಿಯ ಕಾಸ್ಮೆಟಿಕ್ ಏನು ಕಾಸ್ಮೋಪಾಲಿಟನ್ ಕ್ಲಬ್ ಏನಿದೆ, ಇದು ತುಂಬಾನೇ ಫೇಮಸ್ ಇರುವಂತದ್ದು, ತುಂಬಾನೇ ಹೈ ಪ್ರೊಫೈಲ್ ಜನರು ಬರುವಂತ ಕ್ಲಬ್ ಆಗಿರುವಂತದ್ದು। ಇಲ್ಲಿ ಬಂದಂತ ವೇಳೆಯಲ್ಲಿ ಅಲ್ಲಿ ಎಲೆಕ್ಟೆಡ್ ಒಬ್ಬ ಮೆಂಬರ್ ಗೆ ಈ ರೀತಿ ಕಿರುಕುಳ ಕೊಟ್ಟಂತ ಆರೋಪ ಇವರ ಮೇಲೆ ಕೇಳಬರುವಂತದ್ದು। ಸ್ವತಃ ತನ್ನ ಚೇಂಬರ್ ಗೆ ಕರೆಸಿಕೊಂಡಂತ ಈ ವ್ಯಕ್ತಿ ಅವರಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತ ಆರೋಪ ಇತ್ತು, ಮತ್ತೆ ಪದೇ ಪದೇ ಕರೆ ಮಾಡಿ ಅವರಿಗೆ ಟಾರ್ಚರ್ ಮಾಡಿದ್ರು ಅನ್ನೋ ಒಂದು ಅಲಿಗೇಷನ್ ಅವರ ಮೇಲೆ ಬಂದಿತ್ತು। ಈ ಎಲ್ಲ ಬೆಳವಣಿಗೆ ನಡುವೆ ಬಾಣಸವಾಡಿ ಪೊಲೀಸರು ಇವರ ವಿರುದ್ಧ ಕೇಸ್ ದಾಖಲಿಸಿಕೊಂಡ್ರು ಕೂಡ ಇಲ್ಲಿ ತನಕ ಅವರನ್ನ ಬಂಧಿಸಿಲ್ಲ ಅನ್ನುವಂತದ್ದು ಗಂಭೀರವಾದಂತ ಆರೋಪ ಒಂದು ಕಡೆ ಆಗ್ತಿರುವಂತದ್ದು। ಅದಲ್ಲ ಇವರನ್ನ ಸ್ವತಃ ಕ್ಲಬ್ ನಲ್ಲಿರುವಂತ ಅಧ್ಯಕ್ಷರು ಸೇರಿದಂತೆ ಅನೇಕ ಮಂದಿ ರಕ್ಷಣೆ ಮಾಡುತ್ತಿದ್ದಾರೆ ಅಂತ ಒಂದಂತಹ ಆರೋಪವನ್ನ ಸ್ವತಃ ಈಗ ಸಂತ್ರಸ್ತೆ ಮಾಡುತ್ತಿರುವಂತದ್ದು। ಈ ಎಲ್ಲ ಬೆಳವಣಿಗೆ ನಡುವೆ ಇನ್ನೊಂದು ಗಂಭೀರ ವಿಚಾರ ಏನಂತಂದ್ರೆ, ಇಷ್ಟೆಲ್ಲ ಡೆವಲಪ್ಮೆಂಟ್ ಆದಂತ ಬಳಿಕ ಅವರೇ ಸ್ವತಃ ಅವರ ಬೈಲ ಪ್ರಕಾರ ನೋಡಿದಾದ್ರೆ ಅವರೇ ರಿಸೈನ್ ಮಾಡಬೇಕಿತ್ತು। ಅವರು ರಿಸೈನ್ ಮಾಡದಿರುವಂತ ಹಿನ್ನೆಲೆಯಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿರುವಂತ ನಾರಾಯಣ ಗೌಡ ಅವರು ಅವರನ್ನು ಇವತ್ತು ಟರ್ಮಿನೇಟ್ ಮಾಡುವಂತ ಕೆಲಸವನ್ನು ಮಾಡಿದ್ರೆ, ನ್ಯೂಸ್ ಫಸ್ಟ್ ಈ ವರದಿಯನ್ನ ಏನು ಆಧಾರವಾಗಿ ಇಟ್ಕೊಂಡು ಈ ರೀತಿ ಏನು ಕ್ಲಬ್ನ ಮಾನಮರ್ಯಾದೆ ಹೊರಗಡೆ ಹೋಗ್ತಿದೆ ಅನ್ನೋ ಪಾಯಿಂಟ್ ಅನ್ನು ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡ್ತಾರೆ। ಜೊತೆಗೆ ಇವರು ಮಾಡಿದಂತಹ ಕ್ರಮ ಏನು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಇವರು ಕ್ಲೀನ್ ಚಿಟ್ ಸಿಗೋ ತನಕ ಇವರು ಯಾರು ಕೂಡ ಇವರನ್ನ ಕ್ಲಬ್ ಒಳಗಡೆ ಬಿಡಬೇಡಿ ಅಂತ ಹೇಳಿ ಸ್ವತಃ ಸೆಕ್ಯೂರಿಟಿ ಗಾರ್ಡ್ಗೆ ಸೂಚನೆ ಕೊಡುವಂತ ಕೆಲಸವನ್ನು ಮಾಡಿದ್ರೆ, ಒಟ್ಟಿನಲ್ಲಿ ಈ ವರದಿ ಪ್ರಸಾರ ಆದಂತ ಬಳಿಕ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ। ಅದರಂತೆ ಈಗ ಬಾಣಸವಾಡಿ ಪೊಲೀಸರು ಕೂಡ ಅವರನ್ನ ಬಂಧಿಸಬೇಕು ಅನ್ನುವಂಥದ್ದು ಸ್ವತಃ ಸಂತ್ರಸ್ತೆ ಮಾಡ್ತಿರುವಂತ ಆಗ್ರಹ। ಈಗ ಸದ್ಯಕ್ಕಿರೋ ಪ್ರಶ್ನೆ ಅದೇ ಅಲ್ವಾ ವಿಷ್ಣು ಪ್ರಸಾದ್, ಇಷ್ಟೆಲ್ಲ ಗಂಭೀರ ಆರೋಪಗಳು ಕೇಳೋಕೆ ಸಿಕ್ಕರೂ ಕೂಡ ಕಾನೂನಾತ್ಮಕ ಪ್ರಕ್ರಿಯೆಗಳು ಯಾವ ಹಂತದಲ್ಲಿದೆ, ಪೊಲೀಸರು ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತಿದ್ದಾರೆ ಅನ್ನೋದೇ ಈಗ ಸದ್ಯಕ್ಕಿರುವ ಪ್ರಶ್ನೆ। ಇದರ ಬಗ್ಗೆ ಏನೆಲ್ಲ ಮಾಹಿತಿ ಇದೆ? ಸುಸ್ಮಿತ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರಕರಣದ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ, ಅದೆಲ್ಲೂ ಕೂಡ ಎಲ್ಲೂ ಕೂಡ ನಡೆಸಿಲ್ಲ ಅಂತ ಹೇಳಕಾಗ್ತಿಲ್ಲ। ಸ್ವತಃ ಸಂತ್ರಸ್ತೆನ ಕರೆದುಕೊಂಡು ಹೋಗಿ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಮುಂದೆ 164 ಸ್ಟೇಟ್ಮೆಂಟ್ ಮಾಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ। ಅಲ್ಲಿ 164 ಸ್ಟೇಟ್ಮೆಂಟ್ ಕೂಡ ಆಗಿದೆ, ಮತ್ತೆ ಪೊಲೀಸರು ಕೂಡ ಆಕೆಯಿಂದ ಹೇಳಿಕೆ ಪಡೆದುಕೊಳ್ಳುವಂತಹ ಕೆಲಸ ಮಾಡಿದ್ದಾರೆ। ಆದರೆ ಇಲ್ಲಿ ತನಕ ಆರೋಪಿಯನ್ನು ಮಾತ್ರ ಪೊಲೀಸರು ಹುಡುಕಾಟ ನಡೆಸಿಲ್ಲ, ಮತ್ತೆ ಅವರನ್ನು ಬಂಧಿಸಿಲ್ಲ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ। ಆದರೆ ಪೊಲೀಸರು ನಾವು ಅವರನ್ನು ಕೇಳಿದಂಥ ಸಂದರ್ಭದಲ್ಲಿ ಕೊಡ್ತಿರೋ ಉತ್ತರ ಏನಂತಂದ್ರೆ ಆತ ತಲೆಮರೆಸಿಕೊಂಡಿದ್ದಾನೆ ಅಂತೇಳಿ, ಆದರೆ ಕ್ಲಬ್ನ ಬೇರೆ ಸದಸ್ಯರು ಹೇಳುತ್ತಿರೋದು ಆತ ಬೆಂಗಳೂರಿನಲ್ಲಿ ಇದ್ರೂ ಕೂಡ ಆತನನ್ನು ಯಾರು ಕೂಡ ಟಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂತಂದ್ರೆ ಸಾಕಷ್ಟು ಪ್ರಭಾವ ಇದ್ದಾನೆ, ಕೆಲವೊಂದಷ್ಟು ಮಂದಿ ರಾಜಕಾರಣಿಗಳು ಆತನ ಪರ ನಿಂತಿರುವ ಹಿನ್ನೆಲೆಯಲ್ಲಿ ಆತನನ್ನು ರಕ್ಷಣೆ ಮಾಡಲಾಗ್ತಿದೆ ಅನ್ನೋ ಒಂದು ಆರೋಪ ಕೇಳಿಬರ್ತಿದೆ। ಹೀಗಾಗಿ ಈ ಎಲ್ಲ ಬೆಳವಣಿಗೆ ನಡುವೆ ಆತನನ್ನು ಬಂಧಿಸಿ ಅನ್ನುವಂತಹ ಒತ್ತಡ ಪದೇ ಪದೇ ಕೇಳಿಬರ್ತಿದ್ರು ಕೂಡ ಇಲ್ಲಿ ಕ್ರಮ ಆಗ್ತಿಲ್ಲ ಅನ್ನೋದು ಬಾಣಸವಾಡಿ ಪೊಲೀಸರ ನಡೆಯೇ ಈಗ ಪ್ರಶ್ನೆ ಮಾಡ್ತಿರುವಂತದ್ದು। ಸ್ಮಿತಾ, ವಿಷ್ಣು ಪ್ರಸಾದ್, ಸಂತ್ರಸ್ತೆ ಕೂಡ ತನಗಾದ ದೌರ್ಜನ್ಯದ ಬಗ್ಗೆ ಇನ್ ಡಿಟೇಲ್ ಆಗಿ ಮಾಹಿತಿಯನ್ನ ಹಂಚಿಕೊಂಡಿರೋದು, ಹಾಗೆ ಪೊಲೀಸರ ಬಳಿಯಲ್ಲೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನ ನೀಡಿರೋದು, ಇದನ್ನ ಮತ್ತೊಮ್ಮೆ ಮೆಲುಕು ಹಾಕೋದಾದ್ರೆ ಎಂಥ ಗಂಭೀರ ಆರೋಪಗಳು ಇತನ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿತ್ತು ಅನ್ನೋದನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋದಾದ್ರೆ
ಖಂಡಿತ ಸ್ಮಿತ ಯಾಕಂತಂದ್ರೆ ಇವರ ವಿರುದ್ಧ ಕೇಳಬಂತಂತ ಮೊದಲನೇ ಪ್ರಕರಣ ಅಂತ ನೋಡೋದಾದ್ರೆ ಟರ್ಫ್ ಕ್ಲಬ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಸ್ವತಃ ತಾನು ಅಧ್ಯಕ್ಷ ಆಗಿದಂತ ವೇಳೆಯಲ್ಲಿ ಅಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು ಇರಬಹುದು ಮತ್ತೆ ಲೈಟಿಂಗ್ ಅರೇಂಜ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಆರ್ಥಿಕವಾಗಿ ಅಲ್ಲಿ ಅವ್ಯವಹಾರ ನಡೆಸಿದಂತ ಆರೋಪ ಒಂದು ಕಡೆ ಇತ್ತು ಇದರ ಜೊತೆಗೆ ತುಂಬಾನೇ ಏನು ಚರ್ಚೆಗೆ ಈಡು ಮಾಡಿದ್ದು ದೇಶ ಮಟ್ಟದಲ್ಲಿ ಚರ್ಚೆ ಆಗಿದಂತ ಇನ್ನೊಂದು ಪ್ರಕರಣ ಏನಂತಂದ್ರೆ ಅದರಲ್ಲೂ ಪ್ರಮುಖವಾಗಿ ಟರ್ಫ್ ಕ್ಲಬ್ ನಲ್ಲಿ ರನ್ನಿಂಗ್ ಇದ್ದಂತ ಕ್ವಿನ್ಸ್ ಲತೀಫಾ ಅನ್ನೋ ಕುದುರೆ ಏನಿತ್ತು ಆ ಕುದುರೆಗೆ ಡೋಪಿಂಗ್ ಮಾಡಿದಂತ ಅದು ಅದರಲ್ಲಿ ಯೂರಿನ್ ಟೆಸ್ಟ್ ಮಾಡಿಸುವಂತ ಸ್ಯಾಂಪಲ್ ಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೆ ಡೋಪಿಂಗ್ ಮಾಡಲಾಗಿದೆ ಮತ್ತೆ ಅದಕ್ಕೆ ಡ್ರಗ್ ಕೊಡಲಾಗಿರುವಂತ ಗಂಭೀರ ಆರೋಪ ಕೇಳಬಂದಿತ್ತು ಮತ್ತೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಪ್ರಕರಣದ ಇನ್ವೆಸ್ಟಿಗೇಷನ್ ಕಂಟಿನ್ಯೂಷನ್ ಆಗ್ತಾ ಇದೆ ಆದರೆ ಆ ಇನ್ವೆಸ್ಟಿಗೇಷನ್ ಇನ್ನೂ ಕೂಡ ರಿವೀಲ್ ಆಗ್ತಿಲ್ಲ ಇದು ಒಂದು ಕಡೆ ಆಗ್ತಿರುವಂಥದ್ದು ಈ ಬೆಳವಣಿಗೆ ನಡುವೆ ಅವ್ರನ್ನ ಗಂಭೀರ ಅಲ್ಲಿಂದ ಕಿಕ್ಔಟ್ ಮಾಡ್ತಾರೆ ಹೊರಗಡೆ ಬಂದಂತಹ ಇವರು ಕೂಡ ಪುನಃ ಎಣ್ಣೂರು ಬಾಣಸವಾಡಿ ಕ್ಲಬ್ನಲ್ಲಿದ್ದಂತಹ ವೇಳೆಯಲ್ಲಿ ಪುನಃ ಅದೇ ರೀತಿ ಚಾಳಿಯನ್ನು ಮುಂದುವರಿಸುವಂಥದ್ದು ಹಿಟ್ಲರ್ ಆಡಳಿತವನ್ನು ನಡೆಸುವಂಥದ್ದು ಅಲ್ಲಿರುವಂತಹ ಸಿಬ್ಬಂದಿಗೆ ತಾನು ಹೇಳಿರೋ ರೀತಿಯಲ್ಲಿ ಕೇಳಬೇಕು ಅನ್ನೋ ಒಂದು ಆರೋಪ ಒಂದು ಕಡೆ ಆದರೆ ಅಲ್ಲಿದ್ದಂತಹ ಮಹಿಳಾ ಸಿಬ್ಬಂದಿಗೆ ಕಿರುಕುಳ ಕೊಟ್ಟಂತಹ ಆರೋಪ ಈಗ ಇವ್ರ ಮೇಲೆ ಇನ್ನೊಂದು ಕೇಳಿಬರ್ತಿರುವಂಥದ್ದು ಸದ್ಯ ಪೊಲೀಸರು FIR ದಾಖಲಿಸುವಂತಹ ಸಂದರ್ಭದಲ್ಲೂ ಕೂಡ ನಾವು ಗಮನಿಸಬಹುದು ಕೇವಲ 354 ಆಗ್ತಾರೆ ಇಲ್ಲಿ ಲೈಂಗಿಕ ಕಿರುಕುಳ ಕೊಟ್ಟಿರೋದಿರ್ಬೋದು ಮತ್ತೆ ಟೆಕ್ಸ್ಟ್ ಮೆಸೇಜ್ ಮಾಡಿರುವಂಥದ್ದಿರೋದು ಅವ್ರನ್ನ ಪದೇ ಪದೇ ಫೋನ್ ಮಾಡಿ ಕರೆದಿರುವಂತಹ ವಿಚಾರ ಏನುಗಳಿದೆ ಇವೆಲ್ಲ ನೋಡ್ತಾ ಹೋದಂಥ ವೇಳೆ 354A ಹಾಕ್ಬೇಕಿತ್ತು ಮತ್ತೆ B ಹಾಕ್ಬೇಕಿತ್ತು ಮತ್ತೆ C ಕೂಡ ಆ್ಯಡ್ ಮಾಡೋದಕ್ಕೆ ಅವಕಾಶ ಇತ್ತು ಆದರೆ ಪೊಲೀಸರು ಮೊದಲ ದಿನಗಳಲ್ಲೇ ಇವ್ರನ್ನ ರಕ್ಷಣೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋ ಒಂದು ಪಾಯಿಂಟ್ಗೆ ಏನಿತ್ತು ಅದಕ್ಕೆ ಈಗ ಪೂರಕ ಆಗ್ತಿರುವಂಥದ್ದು ಇದರ ನಡುವೆ ಇವತ್ತು ಅರೆಸ್ಟ್ ಮಾಡದೇ ಇರುವಂಥದ್ದು ಕೂಡ ಸೇಮ್ ಮೆಸೇಜ್ ಕೊಡುವಂಥದ್ದು ಸ್ಮಿತ ರೈಟ್ ಧನ್ಯವಾದ ವಿಷ್ಣು ಪ್ರಸಾದ್ ಮಾಹಿತಿಗಾಗಿನೂ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಪರ ವಕೀಲರು ಮಾತನಾಡಿದ್ದಾರೆ ಏನು ಮಾತನಾಡಿದ್ದಾರೆ ಕೇಳೋಣ ನೋಡಿ ಇದು ಮಹಿಳೆ ಮೇಲೆ ಆಗಿರುವಂತ ದೌರ್ಜನ್ಯ ಇದು ಮಾನವ ಹಕ್ಕಿಗೆ ವಿರೋಧ ಕಾನೂನಿಗೆ ವಿರೋಧ ಸಮಾಜಕ್ಕೆ ವಿರೋಧ ಎಲೆಕ್ಟೆಡ್ ಮೆಂಬರ್ ಇವರ ಮೇಲೆ ಮಹಿಳೆ ಮೇಲೆ ಲೈಂಗಿಕ ಕಿರುಕುಳ ಆಗಿದೆ ಅದು ಒಂದು ಸಲಿ ಆದರೆ ಪರವಾಗಿಲ್ಲ ವೆನ್ ಎ ವುಮನ್ ಸೇಸ್ ನೋ ಇದು ಕನ್ಸೆನ್ಶುವಲ್ ಅಲ್ಲ ವೆನ್ ವುಮನ್ ಸೇಸ್ ನೋ ಇಟ್ ಈಸ್ ನೋ ಇಲ್ಲ ಅಂತಲೇ ಅರ್ಥ ಇದರ ಮೇಲೆ FIR ರಿಜಿಸ್ಟರ್ ಆಗಿದೆ ಸೆಕ್ಷನ್ 354 ಇನ್ವೋಕ್ ಆಗಿದೆ ಸೆಕ್ಷನ್ 354A ಸೆಕ್ಷನ್ 350 IPC ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 354B ಸೆಕ್ಷನ್ 354D ಪೊಲೀಸವರು ಹಾಕಿಲ್ಲ ಬರೀ 354 ಹಾಕಿದ್ದಾರೆ ಆಯಿತು ನಿನ್ನೆನೋ ಮೊನ್ನೆನೋ 164 ಸ್ಟೇಟ್ಮೆಂಟು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಆಗಿದೆ ನಮ್ಮ ಕಕ್ಷಿದಾರರು ಕೊಟ್ಟಿದ್ದಾರೆ ಮತ್ತು ಈ ಪ್ರಕರಣದಲ್ಲಿ ಪೊಲೀಸರು ಇನ್ನೂ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋದು ತಮಗೆ ಗೊತ್ತಿರ್ಬೋದು ಯಾಕೆ ಅಂದರೆ ಇವನು ಯಾರಿ ಹರೀಂದ್ರ ಶೆಟ್ಟಿ ಅಂತ ಹೇಳ್ತಾರಲ್ಲ ಇವನು ಮೊದಲು ಟರ್ಫ್ ಕ್ಲಬ್ ಚೇರ್ಮನ್ 4 ಬಾರಿ ಆಗಿದ್ದ ಅಲ್ಲಿಂದ ಅವನ ಒದ್ದೋಡಿಸಿದ್ದಾರೆ ಇವನು ಆನ್ ಎ ಮಾರಲ್ ಗ್ರೌಂಡ್ ಇವನಿಗೇನಾದರೂ ಮಾನ ಮರ್ಯಾದೆ ಇದ್ದರೆ ಇವನು ಇಮ್ಮಿಡಿಯೇಟ್ ರೆಸಿಗ್ನೇಷನ್ ಕಳಿಸ್ಬೇಕಾಗಿತ್ತು ಥ್ರೂ ಇಮೇಲ್ ಆರ್ ವಾಟ್ ಎವರ್ ಮೋಡ್ ಕಮ್ಯುನಿಕೇಷನ್ ಮೋಡಲ್ಲಿ ನ್ಯೂಸ್ ಫಸ್ಟ್